ಪೆಂಡ್ರೈವ್ ಕೇಸಲ್ಲಿ ಈಗ ಮತ್ತಷ್ಟು ಸಂಕಷ್ಟ ಈಗ ತಂದಿಡ್ತಾ ಇದೆ ಪ್ರಜ್ವಲ್ಗೆ ಕಾರಣ ಏನು ಮಹಿಳಾ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರ ಪ್ರಜ್ವಲ್ ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಈಗ ಎಸ್ ಐ ಟಿ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರಂತೆ ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಕರೆಸಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಬರ್ತಾ ಇದೆ ವಿಡಿಯೋ ಮಾಡಿಟ್ಕೊಂಡು ಪ್ರಜ್ವಲ್ ಬೆದರಿಕೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಮೊದಲು ಈ ವಿಚಾರದಲ್ಲಿ ನಮ್ಮನ್ನು ಎಳೆಯಬೇಡಿ ಅಂತ ಹೇಳಿದ್ರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ರಜೆ ಪಡೆದು ತನಿಖೆಯಿಂದ ದೂರ ಉಳಿದಿದ್ರು ಇದೀಗ ಒತ್ತಡಕ್ಕೆ ಮಣಿದು ಎಸ್ ಐ ಮುಂದೆ ಹೇಳಿಕೆಯನ್ನು ಕೊಟ್ರ ಗೊತ್ತಿಲ್ಲ ಈಗ ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಎಸ್ ಐ ಮುಂದೆ ಹೇಳಿಕೆಯನ್ನು ದಾಖಲು ಮಾಡುವಂಥದ್ದಿದೆ ಮಹಿಳಾ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಪ್ರಜ್ವಲ್ ಎಸಗಿದ್ರ ಅವರ ಹೇಳಿಕೆ ಈಗ ಮತ್ತಷ್ಟು ಸಂಕಷ್ಟವನ್ನು ಪ್ರಜ್ವಲ್ಗೆ ತಂದಿಡುತ್ತೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನರಸಿಂಹರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನರಸಿಂಹ್ಮೂರ್ತಿ ಮೊದಲನೇದಾಗಿ ಸರ್ಕಾರಿ ಮಹಿಳಾ ಅಧಿಕಾರಿಗಳ ವಿಚಾರದಲ್ಲಿ ಯಾರೂ ಕೂಡ ಮುಂದೆ ಬಂದು ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ ಅದಾದ ನಂತರ ಸ್ವತಃ ಇವರೇ ಆ ಫೋಟೋಗಳನ್ನು ವಿಡಿಯೋಗಳಲ್ಲಿ ಇದ್ದಾರೆ ಅನ್ನುವಂಥದ್ದು ಏನಿದೆ ಅದರ ಆಧಾರದ ಮೇಲೆ ಅವರನ್ನ ಕರೆಸಿ ವಿಚಾರಣೆಯನ್ನು ಮಾಡಿದ ನಂತರ ಯಾರೂ ಕೂಡ ದೂರು ಕೂಡ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಈಗ ಏಕಾಏಕಿ ದೂರು ಕೊಡ್ತಾ ಇದ್ದಾರೆ ಅಂತಂದರೆ ಒತ್ತಡ ಇದೆಯಾ ಯಾರ್ದಾದ್ರೂ ಕೊಡಲೇಬೇಕು ಏನಾದರೂ ಕಾಣಿಸಿಕೊಳ್ತಾ ಇದೆ ಏನಿದೆ ಕಾಣಿಸಿಕೊಳ್ತಾ ಇರೋದೇನು ಪ್ರಕರಣದಲ್ಲಿ ಅರುಣ್ ಯಾವಾಗ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ಹೊರಬಂದವು ಆ ಬಳಿಕ ಸರ್ಕಾರ ಎಸ್ ಐ ಟಿ ರಚನೆಯನ್ನ ಮಾಡಿತ್ತು ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಆ ಸಂತ್ರಸ್ತ ಮಹಿಳೆಯರು ಯಾರಿದ್ದಾರೆ ವಿಡಿಯೋದಲ್ಲಿ ಅವರನ್ನ ಪತ್ತೆ ಮಾಡೋ ಕೆಲಸವನ್ನು ಕೂಡ ಮಾಡಿತ್ತು ಈವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳಾ ಅಧಿಕ ಆ ಮಹಿಳಾ ಆ ಸಂತ್ರಸ್ತೆಯರನ್ನು ಕರೆಸಿ ವಿಚಾರಣೆಗೆ ಒಳಪಡಿಸಿ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳೋ ಕೆಲಸವನ್ನು ಮಾಡಲಾಗಿದೆ ಅಂದರೆ ಆರಂಭದಲ್ಲಿ ಕೆಲವರು ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದಂತಹ ಮಹಿಳೆಯರಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿಬಂದಿದ್ವು ಅದರ ಅವರನ್ನು ಸಂಪರ್ಕ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಹೇಳಿಕೆಯನ್ನು ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ತನಿಖೆಗೆ ಸಹಕಾರ ನೀಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳು ಲಭ್ಯವಾಗಿದ್ವು ಆದರೆ ನಿನ್ನೆ ಇಬ್ಬರು ಸರ್ಕಾರಿ ಮಹಿಳೆಯರು ಸರ್ಕಾರಿ ಕೆಲಸದಲ್ಲಿದ್ದಂತಹ ಆ ಸಂತ್ರಸ್ತ ಮಹಿಳೆಯರು ಎಸ್ ಐ ಟಿ ಕಚೇರಿಗೆ ಹಾಜರಾಗಿ ಇದೀಗ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಪ್ರಮುಖವಾಗಿ ನಾವು ಟ್ರಾನ್ಸ್ಫರ್ ವಿಚಾರವಾಗಿ ಟ್ರಾನ್ಸ್ಫರ್ ಲೆಟರನ್ನು ಪಡ್ಕೊಳ್ಳೋದಕ್ಕೆ ಅಂತೇಳಿ ಅವರ ಬಳಿ ಹೋದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಯಿತು ಆ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡಿಟ್ಕೊಂಡು ಆಗಾಗ್ಗೆ ವಿಡಿಯೋ ಕಾಲ್ನಲ್ಲಿ ವೀಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಹೆದರಿಸ್ತಿದ್ರು ಬೆದರಿಸ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಆ ಸಂತ್ರಸ್ತ ಮಹಿಳೆಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅರುಣ್ ಹೀಗಾಗಿ ಇವರ ಹೇಳಿಕೆಯ ಆಧಾರದ ಮೇಲೆ ಹೊಸ ಎಫ್ ಐ ಆರ್ ಅನ್ನು ದಾಖಲು ಮಾಡಬೇಕಾ ಅಥವಾ ಹಳೆ ಎಫ್ ಐ ಇವರ ಹೇಳಿಕೆಯನ್ನು ಸೇರಿಸ್ಬೇಕಾ ಅಥವಾ ಸಾಕ್ಷಿಯನ್ನಾಗಿ ಇವರ ನ್ನ ಇಟ್ಕೊಳ್ಬೇಕಾ ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು